ಅವರಿಗೆ ಏನು ಸಂಸ್ಕೃತ ಭಾಷೆ ಗೊತ್ತೇ ಇದೆ. ಕೆಲವರೆಲ್ಲ ಬಿಟ್ಟುಬಿಟ್ಟಿದ್ದಾರೆ ಅಂತ ಒಂದೇ ಮನಸ್ಸಿಟ್ಟು ಇಟ್ಕೊಂಡು ನಾನು ಇದನ್ನ ಇದು ಮಾಡಿದ್ದೆ. ಇದನ್ನು ತೊಲೆ ಮಾಡಲಿಕ್ಕೆ ಒಂದು ಗ್ರಂಥ ಇದೆ, ಅದು ಸಿಕ್ಕಿದ ಪುಸ್ತಕದಲ್ಲಿ ಸಿಕ್ಕಾಪಟ್ಟೆ. ನಿಮಗೆ ನಾನು ಪಟ್ಟ ಕಷ್ಟ ಗೊತ್ತಾಗಬಾರದಂತೆ ಒಂದು ಕಡೆಗೂ ಪ್ರಶ್ನೆ ಚಿಹ್ನೆ ಹಾಕಿದೆ. ಕೃಷಿಗೆ ಹೇಳಿರ್ತಕ್ಕಂಥ ವೇದಾಂತ ಏನು ಬಂದಿರಬಹುದು ಅಂತ ಕೆಲವೊಂದು ದಿನಗಳ ಕಾಲ ಏನೇನು ಮಾಡಿ ಅದನ್ನು ಅಲ್ಲಿ ಪೂರ್ಣ ಮಾಡಿಬಿಟ್ಟಿದೆ ಅಕ್ಷರ. ಮತ್ತೆ ಎಲ್ಲಿ ಶಬ್ದಗಳು ಇಲ್ಲ ಅಲ್ಲಿ ಬ್ರಕೆಟ್ನಲ್ಲಿ ಆ ವಾಕ್ಯ ಕೂಡ ಆಗಬೇಕಾಗಿ ಅದಕ್ಕೆ ಬ್ರಕೆಟ್ ಆಗಿದೆ. ನಿಮ್ಮ ನೀವು ಓದಬೇಕು ತೊಂದರೆ ಆಗ್ತದೆ, ವಾಕ್ಯ ಪೂರ್ತಿ ಆಗಲಿ ವಿಶೇಷಗಳಿದೆ. ಆದರೆ ಅವ್ರು ಬೇರೆ ತಿಳ್ಕೊಂಡ ವಾಕ್ಯ ಸಿಕ್ಕಿಲ್ಲ ಹೋಗಿ, ಆಗ ಬ್ರಕೆಟಿನ ಒಳಗೆ ಆ ವಾಕ್ಯ ಪೂರ್ತಿ. ಅಂದ್ರೆ ನೀವು ಇವತ್ತು ಓದುವಾಗ ಎಲ್ಲರೂ ಏನೂ ತಡಗಿಸುವುದಿಲ್ಲ, ಎಲ್ಲೂ ನಿಲ್ಲುವುದಿಲ್ಲ. ಎಲ್ಲಿ ನಿಮಗೆ ಅದನ್ನು ಆ ರೋಗ ತಪ್ಪದಂತೆ ನಾನು ಸೇರಿಸಿದ್ದೇನೆ, ಅದು ನಾನು ಸೇರಿಸಿದ್ದೇನೆ. ಯಾಕಂದ್ರೆ ವೇದಾಂತರಿದ್ರೆ ಮಾತ್ರ ಅನ್ಯಾಯ ಅಲ್ಲ. ದೊಡ್ಡವರಿಗೆ ನಾವು ಬೇಕಾದ ಕುರಿತು ಅವರೇ ಪ್ರಿಂಟ್ ಮಾಡ್ಬಾರ್ದು. ಅದಕ್ಕೆ ವಿಧಿನ್ ಬ್ರಾಕೆಟ್ಸ್ ವೇದಾಂತರಿದ ಅಲ್ಲದ ನಾನು ಸೇರಿಸಿದ ಮಾತನ್ನು ಪರಿಚಯ ಮಾಡ್ತೀನಿ. ಸುಂದರ ಮೂಲಾಧ್ಯಾಯಕ್ಕೆ ಬರೆಯದೆ ಇದ್ದರಿಂದ ಅದನ್ನು ಬರೆಯೋಣ ಅಂತ ಶುರು ಮಾಡಿದ್ದೀನಿ. ಮೂಲಾಧ್ಯಾಯಕ್ಕೆ ಬರೆದ ಮೇಲೆ ಅಯ್ಯೋ ಮುಂದಿನ ಅಧ್ಯಾಯಗಳು ಇಂಥ ಅಪೂರ್ವ ವಿಷಯಗಳು ಬೇಕಾದಷ್ಟಿದೆ, ಯಾವುದನ್ನು ಯಾರು ವ್ಯಾಖ್ಯಾನ ಮಾಡಲಿಲ್ಲ. ನಮ್ಮ ಬದಲಿ ಆಗಿ ಏನ್ ಬರಲು ಇನ್ನು ಇನ್ನು ಬರೀರಿ ಇನ್ನು ಬರೀರಿ ಅಂತಾರೆ. ನಾವು ಅಂತ ಸಿಕ್ಕಿರಲ್ಲ, ಏನ್ ಬರಲು ಸಂತೋಷ ಪಟ್ಟು ಅದನ್ನ ಡಿಟಿ ಮಾಡಿ ಯಶಸ್ವಿ ಸೆಟ್ ಮಾಡೋದು ಅಡ್ಡಿಲ್ಲ, ಯಶಸ್ವಿ ಲೇಔಟ್ ಚೇಂಜ್ ಮಾಡೋದು ಅಡ್ಡಿಲ್ಲ. ಏನು ಬರೀಬೇಕು ಮಾಡ್ತಾರೆ ಸರಿ ಅಂತವರು ಡಿಟಿ ಮಾಡೋರು ಸಿಗದೆ ಅಂತಿದ್ರೆ ಈ ಗ್ರಂಥಗಳು ಪ್ರಕಾಶವೇ ಆಗ್ತಿರ್ಲಿಲ್ಲ. ಸಂಸ್ಕೃತ ಗ್ರಂಥ ಪ್ರಕಾಶ ಬರೀಲಿ ಶುರು ಮಾಡಿ ಬರೀಲಿಕ್ಕೆ ಶುರು ಮಾಡಿದಾಗ ನಾನು ಅದು ಏನು ಮಾಡಿದೆ ನಾನು ಅದನ್ನು ಶ್ಲೋಕ ರೂಪವಾಗಿ ಬರ್ತಿದ್ದೇನೆ. ನಿರುದ್ಧವತ್ತು ಪ್ರತೀತಾನಾಂ ಪುರಾಣ ವಚಸಾಮಿ ಸಮನ್ವಯ ಸಮೀಕ್ಷಾ ಅತ್ರ ಕೃತಾ ಗುರಾನುಸಾರತಃ ಪುರಪೂರ್ಣಪ್ರಜ್ಞ ಪ್ರಯೋಗೇಶು ದರ್ಶಿತಾ ವಿಪುಲಾರ್ಥ ಪಾಣಿನಿಯನಿಹಿತಾನಾಂಕ ಸಾಧುತಾ ಸಾಧಿತಾ ಪುನಃ ಉಪಸರ್ಗಸ್ಯ ಅವ್ಯಯಸ್ಯ ವಿಶೇಷಣಗಣಸ್ಯ ಚ ಅರ್ಥಚಿಂತನವತ್ರ ಅಸ್ತಿ ನಾಮ್ನಾಂ ನಿರ್ವಚನಂ ತಥಾ ಕೇತುಭಿಃ ಹಿಮಕಲಿಃ ಪಂಚಭಿಃ ಅಸ್ತು ರಮೇಶಾಂ ಸದಾ ಉಪಾದೇಯ ಆನಂದತೀರ್ಥ ಕರುಣಾದೇಶಾದೇಶಾಭಿಂಬಿತ ಟೀಕಾ. ಆಚಾರ್ಯರ ಕರುಣೆಯಿಂದ ನಿರ್ಮಾಣ ಮಾಡಿದ ಗೀತಿಕೆಯಲ್ಲಿ ಈ ಹಿಂದೆ ಯಾರೂ ಮಾಡದ ಐದು ವಿಧವಾದ ಹೊಸ ಪ್ರಯತ್ನವನ್ನು ಮಾಡಿದ್ದೇನೆ. ಏನಂದ್ರೆ ಒಂದು ವಿರುದ್ಧವಾದ ಪ್ರತೀಕಾನ ಪುರಾಣ ಉಪಸಾಮಿ ಸಮನ್ವಯ ಸಮೀಕ್ಷಾ. ಪುರಾಣಗಳಲ್ಲಿ ನೀವು ಓದಿದರೆ ಒಂದೊಂದು ಪುರಾಣ ಒಂದೊಂದು ಕಥೆಗಳು ಬೇರೆ ಮಟ್ಟಕ್ಕೆ ಅದು ಒಂದಕ್ಕೊಂದು ಹೊಂದಿಕೆ ಆಗಿದೆ. ಸಣ್ಣ ವಿಷಯದಲ್ಲಿ ಕೂಡ ಎಷ್ಟೋ ತೀರ ದೊಡ್ಡದಂತೂ ಇದೆ. ಸಣ್ಣ ವಿಷಯಗಳಲ್ಲಿ ನೀವು ಮಹಾಭಾರತ ಓದಿದ್ರೆ ರಾಜಸೇಯಾಗ ಅದು ಕೂಡಲೆ ಕೃಷ್ಣ ಹೊರಬೋದ ಆಮೇಲೆ ದುರ್ಯೋಧನ ಜ್ಞಾನಿಗಿದ್ದ ದುರ್ಯೋಧನ ನೋಡಿರ್ಬೋದು ಸಭೆಯಲ್ಲಿ ನೀನಿದ್ದರೆ ಜನ ಅಂತ ನೆಲೆಯಲ್ಲಿ ಜ್ಞಾನ ಕೃಷ್ಣ ಹೋದ ದ್ವಾರತೆಗೆ ಆಮೇಲೆ ದುರ್ಯೋಧನ ಜ್ಞಾನಿಗಿದ್ದ. ಭಾರತ ಓದಿದ್ರೆ ದುರ್ಯೋಧನ ಜಾರಿಗಿದ್ದ ಅದರಲ್ಲಿ ಕೃಷ್ಣನಕ್ಕ ಇದೆ ಹೋಗಿದ್ದಾರೆ ಎಲ್ಲಿ ಅಂದ್ರೆ ನಿಮಗೆ ಪುರಾಣ ನೋಡುವಾಗ ಈ ಸಣ್ಣ ಸಣ್ಣ ಬಂದರಲ್ಲಿ ಉತ್ತರ ಪುರಾಣಗಳು ಅದನ್ನೆಲ್ಲ ಆಚಾರ್ಯರು ಪರಿಹರಿಸಿದ್ದಾರೆ. ಕೆಲವು ಕಡೆ ಬಾಯಿ ಹೇಳೋದಿಲ್ಲ ಅವರು ಎರಡು ವಿರೋಧಗಳಿಗೆ ಪರಿಹಾರ ಮಾತ್ರ ಒಂದು ಶಬ್ದ ಹಾಕಿರ್ತಾರೆ. ಅಂದ್ರೆ ನಾವು ಎರಡು ಗ್ರಂಥಗಳು ನೋಡಿ ಏನು ಪರಿಹಾರ ಕೇಳೋದು. ಇದು ಈ ಸಂಶೋಧನೆ ಗ್ರಂಥದ ಕಷ್ಟ ಏನಂದ್ರೆ ಸಂಶೋಧನೆ ಇಂತಿಂತಹ ಗ್ರಂಥಗಳು ಹೀಗೆ ಇದೆ ಅದು ಹೀಗೆ ಪರಿಹಾರ ಹೇಳೋದ ಪರಿಹಾರವನ್ನು ಸಜೆಸ್ಟ್ ಮಾಡಿಬಿಡ್ತಾರೆ. ಆ ಪರಿಹಾರ ಯಾಕೆ ಸಜೆಸ್ಟ್ ಮಾಡಿದ್ರೆ ಮೂಲ ನಾವು ನೋಡಬೇಕು ಆ ಮೂಲ ಗ್ರಂಥದಲ್ಲಿ ಎರಡು ಗ್ರಂಥ ಹೇಳ್ತಾ ಇದೆ ಅದರ ಪರಿಹಾರಕ್ಕೋಸ್ಕರ ಈ ಶಬ್ದದಲ್ಲಿ ಹಾಕಿದ್ದಾರೆ. ನಿಮಗೆ ಒಂದು ದೃಷ್ಟಾಂತ ಕೊಡ್ತೇನೆ. ವಾಯುಸುಗ್ರೀವರು ಇಂತ ಹಾಕ್ತಾ ಇದೆ ಇಂದ ಮೊದಲು ಹೋದ ರಾಮಚಂದ್ರ ನಿಂತ ವಾರಿ ಮಾಡಿಸಿದ ಬೆಳ್ಳಿಗೆ ಸುದೀವ ಪೆಟ್ಟೆ ಬಂದ್ಬಿಟ್ಟ ಬಂದು ಅಲ್ಲ ರಾಮ ನನ್ನನ್ನು ಕಳಿಸಿ ಪೆಟ್ಟೆ ನೋಡ ಮಾಡಿದೆ ನಾನು ನಾನಿದ್ದೇನೆ ನಿನ್ನ ಹೆಲ್ಪ್ಗಳನ್ನು ಕಳಿಸಿ ನಾವು ಹೇಳ್ಬೇಕಿದ್ದು ಬೆಂಗಳೂರಿಸ್ಕೊಂಡು ಬಂದೆ ಇಷ್ಟೇ ನೀನು ಸುಮ್ಮನೆ ನೋಡ್ತಾ ನಿಂತಿರೋದ ನಾನು ಬಿಟ್ಟಿರೋದ ನಾನು ಅದಕ್ಕೆ ರಾಮ ಪರಿಹಾಸ ಮಾಡ್ತೇನೆ. ಅಲ್ಲಯ್ಯ ನೀವಿಬ್ರು ಒಂದೇ ಸಲ ಇದ್ರಿ ಅಲ್ಲೇ ಅಂತ ಯಾರು ಗೊತ್ತಾಗಿಲ್ಲ ಯಾರು ನೀವು ವಾಗಿ ಬಿಟ್ಕೊಂಡು ಸುಗ್ರೀವರಿಗೆ ಎಲ್ಲ ಬಾಗಿ ಬಿಟ್ಕೊಂಡ್ರೆ ನೀವಿಬ್ರು ಒಂದೇ ಸಲ ಇದ್ರಿ ಯಾರು ವಾಗಿ ಅಂತ ಗೊತ್ತಾಗಲ್ಲ ನಮಗೆ. ಆದ್ರಿಂದ ನಮ್ಮ